ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರ ರಿಕ್ವೆಸ್ಟ್ನಂತೆ ಪಕ್ಕಾ 100% ಹೋಟೆಲ್ ಸ್ಟೈಲಲ್ಲಿ ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು, ಹೋಟೆಲಲ್ಲಿ ಮಾಡುವಂಥ ಇಡ್ಲಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಲೇ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿರುವಂಥ ಬಿಡ್ದಿ ತಟ್ಟೆ ಇಡ್ಲಿ ಜೊತೆಗಿನ ಚಟ್ನಿನ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋಕ್ಕೆ ತುಂಬಾ ಸಿಂಪಲ್ಲು, ಅದರಲ್ಲೂ ಇಡ್ಲಿಗೆ ಎರಡೇ ಎರಡು ಪದಾರ್ಥಗಳನ್ನ ಹಾಕಿ ಮಾಡುವಂಥದ್ದು, ಹಾಗೆ ಚಟ್ನಿ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಈ ಇಡ್ಲಿಗೂ ಆ ಚಟ್ನಿಗೂ ಸೂಪರಾಗಿರುವಂಥ ಕಾಂಬಿನೇಷನು. ಹಾಗಾದರೆ ನೀವು ರಿಕ್ವೆಸ್ಟ್ ಮಾಡಿ ಕೇಳಿರುವಂಥ ಇಷ್ಟು ದಿನ ಕಾದಿರುವಂಥ ಈ ಸೂಪರಾಗಿರುವಂಥ ಸಾಫ್ಟ್ ಸಾಫ್ಟ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಇಡ್ಲಿ, ಹಾಗೆ ಬಿಡ್ದಿ ಸ್ಟೈಲಲ್ಲಿ ಮಾಡುವಂಥ ಕೆಂಪು ಚಟ್ನಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲ್ಗೆ ನಾನು 1.5 ಕಪ್ನಷ್ಟು ಉದ್ದಿನ ಕಾಳನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಉದ್ದಿನ ಬೇಳೆ ಕೂಡ ಹಾಕಬಹುದು ನೀವು, ಬಟ್ ನಾ ಇಲ್ಲಿ ಉದ್ದಿನ ಕಾಳನ್ನು ಹಾಕೋತಾ ಇದ್ದೀನಿ. 1.5 ಕಪ್ಪಿನಷ್ಟು, ಒಂದು ಅಳತೆ ಕಪ್ಪಿನಲ್ಲಿ 1.5 ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಳ್ಳಿ. ಹಾಗೆ 1.5 ಕಪ್ನಷ್ಟು ಇಡ್ಲಿ ರವೆನ ತೊಗೊಳ್ಳಿ. ಇಡ್ಲಿ ರವೆ ಅಥವಾ ಅಕ್ಕಿ ತರಿ ಅಂತ ಕೂಡ ಇದಕ್ಕೆ ಹೇಳ್ತೀವಿ. ಅದು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ. 1.5 ಅದನ್ನು ತೊಗೊಂಡ್ರೆ 1.5 ಇಡ್ಲಿ ರವೆನ ತೊಗೋಬೇಕಾಗತ್ತೆ. ಎರಡೂ ಸಪ್ರೇಟಾಗಿ ನಾವಿಲ್ಲಿ ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾನು ರವೆನ ವಾಶ್ ಮಾಡಿದ್ದೀನಿ, ಹಾಗೆ ಅದನ್ನು ನೆನೆಯೋದಕ್ಕೆ ಕೂಡ ಸ್ವಲ್ಪ ನೀರನ್ನು ಹಾಕಿ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಉದ್ದಿನ ಬೇಳೆ ಕೂಡ ವಾಶ್ ಮಾಡಿ ಎರಡನ್ನೂ ಕೂಡ ನೀರನ್ನ ತೆಕ್ಕೊಂಡ್ಬಿಟ್ಟು ರವೆಯಲ್ಲಿರೋದು ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಇದನ್ನು 5-6 ಅವರ್ಸ್ ತನಕ ನೆನೆಸ್ಕೋಬೇಕು. 5-6 ಅವರ್ಸ್ ನೆನೆಸ್ಕೊಂಡಿದ್ದಾದಮೇಲೆ ಉದ್ದಿನ ಬೇಳೆನ ಮಾತ್ರ ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇದ್ದರೆ ಒಟ್ಟಿಗೆ ಗ್ರೈಂಡರಲ್ಲಿ ಹಾಕಬಹುದು, ಅಥವಾ ಮಿಕ್ಸಿ ಯೂಸ್ ಮಾಡ್ಕೊಳ್ಳೋದಾದರೆ ಈ ರೀತಿ ಬ್ಯಾಚ್ ಬ್ಯಾಚಾಗಿ ಮಾಡ್ಕೊಂಡ್ಬಿಟ್ಟು ತುಂಬ ಅಂದರೆ ತುಂಬ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ಇಡ್ಲಿ ರವೆ ನೆಂದಿರುತ್ತಲ್ಲ, ಈ ಇಡ್ಲಿ ರವೆಗೆ ನಾವು ಈ ಉದ್ದಿನ ಬೇಳೆ ಮಿಶ್ರಣನ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಉದ್ದಿನ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದೇ ರೀತಿ ಬ್ಯಾಚ್ ಬ್ಯಾಚಾಗಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಉದ್ದಿನ ಹಿಟ್ಟನ್ನು ಕೂಡ ನಾವು ರುಬ್ಕೊಂಡ್ಬಿಟ್ಟು ಈ ಇಡ್ಲಿ ರವೆ ಜೊತೆಯಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಆ ಉದ್ದಿನ ಹಿಟ್ಟಲ್ಲಿ ಇರುವಂತಹ ನೀರಿನ ಅಂಶನೇ ಸಾಕಾಗತ್ತೆ. ಸೊ ಇದನ್ನು ಇಡ್ಲಿ ರವೆ ಹಾಗೆ ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಫರ್ಮೆಂಟ್ ಮಾಡೋದಕ್ಕೆ ಬಿಡಬೇಕು ಅನ್ನುವಾಗಲೇ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ ನೈಟ್ ನಾವು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಿ ಒಂದು ಮೇನ್ ಟಿಪ್ಸ್ನ ಬಳಸಿ ಇದನ್ನು ಓವರ್ ನೈಟ್ ಫರ್ಮೆಂಟ್ ಮಾಡೋದಕ್ಕೆ ಬಿಡಿ. ಕನಿಷ್ಠ ಪಕ್ಷ ನಾವು ಒಂದು 11-12 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಮಾಡೋದಕ್ಕೆ ಖಂಡಿತವಾಗಲೂ ಬಿಡಲೇಬೇಕಾಗತ್ತೆ. ನೀವು ಅಷ್ಟು ಫರ್ಮೆಂಟ್ ಮಾಡಿದರೆ ಮಾತ್ರ ತುಂಬ ತುಂಬ ಚೆನ್ನಾಗಿ ಈ ಇಡ್ಲಿ ಇಟ್ಟು ಉಕ್ಕಿ ಬರುತ್ತೆ, ಹಾಗೆ ನಿಮ್ಮ ಇಡ್ಲಿಗಳು ಕೂಡ ತುಂಬ ಚೆನ್ನಾಗಿ ಮೇಲ್ಗಡೆಯಿಂದ ರಫ್ ರಫ್ ಆಗಿ ಹಾಗೆ ಒಳಗಡೆ ಕೂಡ ಸ್ಮೂತಾಗಿ ಸಾಂಬಾರನ್ನ ಅಥವಾ ಚಟ್ನಿನ ತುಂಬ ರುಚಿಯಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ರೀತಿ ನಾವು 12 ಗಂಟೆ ನಾ ಇಲ್ಲಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಇಷ್ಟು ಚೆನ್ನಾಗಿ ಉಕ್ಕಿ ಬಂದು ನಾನು ಮಾಡಿಟ್ಟಿರೋವಂಥ ಇಡ್ಲಿ ಹಿಟ್ಟು ಇಷ್ಟು ಚೆನ್ನಾಗಿ ಉಕ್ಕಿ ಬಂದರೆ ಮಾತ್ರ ನಿಮಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುವಂಥ ಇಡ್ಲಿಗಳು ರೆಡಿ ಆಗತ್ತೆ. ಸೊ ಇದಿಷ್ಟು ಈಗ ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದರ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ರಾತ್ರಿನೇ ಉಪ್ಪು ಹಾಕಿ ಫರ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಈಗ ಉಪ್ಪು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿ ಇಟ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೋಬೋದು, ಇಲ್ಲಾಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು. ಈ ರೀತಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ನಾನು ಎಣ್ಣೆನ ಸವರ್ಬಿಟ್ಟು ಇಟ್ಕೋತಾ ಇದ್ದೀನಿ. ನೀವು ಇದೇ ಹಿಟ್ಟನ್ನು ನೀವು ತಟ್ಟೆ ಇಡ್ಲಿ ಪ್ಲೇಟ್ಸಲ್ಲಿ ಕೂಡ ಮಾಡ್ಕೋಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ, ಅಂಟ್ಕೊಳ್ಳೋದಿಲ್ಲ. ಸೊ ಈ ರೀತಿ ಮಾಮೂಲಿಯಾಗಿ ಇಡ್ಲಿ ಮಾಡುವಂಥ ರೀತಿಯಲ್ಲೂ ಕೂಡ ಇಡ್ಲಿ ಪ್ಲೇಟ್ಸ್ಗಳಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇಡ್ಲಿನ ತಯಾರಿಸ್ಕೋಬಹುದು. ಸೊ ಇಲ್ಲಿ ನಾನು ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ.
ಈ ಎಲ್ಲ ಇಡ್ಲಿ ಪ್ಲೇಟ್ಸ್ಗಳನ್ನು. ಇದಿಷ್ಟು ಇಡ್ಲಿ ಪ್ಲೇಟ್ಸ್ಗಳು ರೆಡಿ ಆದಮೇಲೆ ಒಂದ್ರ ಮೇಲೊಂದು ಇಡ್ಲಿ ಪ್ಲೇಟ್ಸ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಹಾಗೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಸ್ಕೊಂಡ್ಬಿಟ್ಟು ಈ ಇಡ್ಲಿ ಪ್ಲೇಟ್ನ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಲಿಡ್ನ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಒಂದು 20 ನಿಮಿಷ ಕುಕ್ ಮಾಡ್ಕೊಂಡಿದ್ದಾದರೆ ಈ ಇಡ್ಲಿಗಳು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಟಿಪ್ಸ್ನ ಬಳಸಿ ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಈ ಇಡ್ಲಿ ಪ್ಲೇಟ್ಸ್ಗಳನ್ನ ಬಿಡಿ. ಯಾವುದೇ ಕಾರಣಕ್ಕೂ ಹರಿಬರಿಯಲ್ಲಿ ನಾವು ಬಿಸಿ ಬಿಸಿಯಾಗಿ ಇಡ್ಲಿಗಳನ್ನ ತಗೊಂಡು ಹೋದರೆ ಮುರಿಯೋಂಥ ಚಾನ್ಸಸ್ ಇರುತ್ತೆ, ಅಥವಾ ಇಡ್ಲಿ ಪ್ಲೇಟ್ಗಳಿಗೆ ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೂಲಾಗೋದಕ್ಕೆ ಬಿಟ್ಟಮೇಲೆ ಒಂದು ಶಾರ್ಪಾಗಿರುವಂಥ ಒಂದು ಸ್ಪೂನ್ನ ಸಹಾಯದಿಂದ ಇಡ್ಲಿಗಳನ್ನ ತೆಕ್ಕೋತಾ ಇದ್ದೀನಿ. ಹಾಗೆ ಒಂದೊಂದು ಇಡ್ಲಿನ ತೆಕ್ಕೊಂಡಂಗೂ ಆ ಸ್ಪೂನ್ನ ನೀರಿನಲ್ಲಿ ಅದ್ಕೊಂಡ್ಬಿಟ್ಟು ತೆಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಆ ಇಡ್ಲಿ ಪ್ಲೇಟಿಂದ ಇಡ್ಲಿಗಳು ಎದ್ದು ಬರುತ್ತೆ. ಸೊ ಒಂದು ಚೂರು ಕೂಡ ನಿಮಗೆ ಮಧ್ಯದಲ್ಲಿ ಕ್ರ್ಯಾಕ್ಸ್ ಆಗಲಿ ಯಾವುದೇ ಥರದ್ದು ಅಂಟ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ. ಸೊ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ. ಸೊ ಇದಿಷ್ಟೂ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಂಡ್ರೆ ಸಾಫ್ಟಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ಎರಡು ಪದಾರ್ಥಗಳನ್ನ ಬಳಸಿ ಮಾಡುವಂಥ ಸೀಕ್ರೆಟ್ ಆದ ರೆಸಿಪಿ ಇಡ್ಲಿ ರೆಸಿಪಿ. ಸೂಪರಾಗಿ ಇಡ್ಲಿಗಳು ರೆಡಿ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ತುಂಬ ಏರಿ ಏರಿಯಾಗಿ ನಮಗೆ ಇಡ್ಲಿಗಳು ರೆಡಿಯಾಗಿದೆ ಅಂತ. ಇಂಥ ಇಡ್ಲಿಗಳನ್ನ ಮಾಡಿಕೊಂಡ್ರೆ ಸಾಂಬಾರಾಗಲಿ ಅಥವಾ ಚಟ್ನಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಈ ಇಡ್ಲಿ ಹಿಟ್ಟಲ್ಲಿ ನೀವು ತಟ್ಟೆ ಇಡ್ಲಿ ಕೂಡ ತಯಾರಿಸ್ಕೋಬಹುದು, ಇಷ್ಟೇ ಚೆನ್ನಾಗಿ ರೆಡಿಯಾಗತ್ತೆ. ಈಗ ಬಿಡ್ದಿದ್ದ ತಟ್ಲೆ ಇಡ್ಲಿ ಜೊತೆಗಿನ ಒಂದು ಚಟ್ನಿ ಮಾಡುವಂಥ ವಿಧಾನ ನೋಡೋಣ. ಸೊ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಇರೋದಿಲ್ಲ. ಹಾಗೆ ಹುರುಗಡ್ಲೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀರೇನು ಹಾಕೊಳ್ದಲೆ ಪೌಡರಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಮಾತ್ರ ಒಂದ್ಸಲ ರುಬ್ಕೊಳ್ಳಿ. ಈ ರೀತಿ ಪೌಡರ್ ರೆಡಿ ಆದಮೇಲೆ ಇದಕ್ಕೆ ನೀವು ಕಡಲೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಕೊಬ್ಬರಿ ತುರಿನ ತೊಗೋಬೇಕಾಗತ್ತೆ. ಈ ರೀತಿ ಕೊಬ್ಬರಿ ತುರಿ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಯಲ್ಲೇ ಸ್ವಲ್ಪ ಅದು ಬಿಡದಿ ತಟ್ಟೆ ಇಡ್ಲಿ ಜೊತೆಗಿನ ಚಟ್ನಿ ಗ್ರೀನಿಶ್ ಆಗಿ ಕೂಡ ಇರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇಷ್ಟನ್ನ ರೆಡಿ ಮಾಡಿಕೊಂಡ್ರೆ ಬಿಡದಿ ತಟ್ಟೆ ಇಡ್ಲಿ ಜೊತೆಗಿನ ಸೂಪರ್ ಆಗಿರುವಂಥ ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಮೇಯ್ನಾಗಿ ಅಲ್ಲಿ ಹಾಕುವಂಥದ್ದು ಬೆಳ್ಳುಳ್ಳಿ ಆ್ಯಡ್ ಮಾಡಿರ್ತಾರೆ. ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಜಾಸ್ತಿ ಅನ್ನೋದು ಕಾರಣಕ್ಕೋಸ್ಕರ ಬೆಳ್ಳುಳ್ಳಿನ ಅವಾಯ್ಡ್ ಮಾಡಿದ್ದೀನಿ. ಇದಕ್ಕೆ ನೀವು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದು ಬೌಲ್ಗೆ ನಾನಿಲ್ಲಿ ಚಟ್ನಿನ ತೆಕ್ಕೊಂಡ್ಬಿಟ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ಕೊಡೋ ರೀತಿಯಲ್ಲಿ ನೀರು ಚಟ್ನಿಯಾಗಿ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟನ್ನು ನೀರು ಚಟ್ನಿನ ಮಾಡಿಕೊಂಡು ಆ ಇಡ್ಲಿ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಬಿಡ್ದಿ ತಟ್ಟೆ ಇಡ್ಲಿ ಜೊತೆಗಿನ ಸೂಪರಾದ ಚಟ್ನಿ ಸಖತ್ತಾಗಿ ರೆಡಿ ಆಗುತ್ತೆ. ಸೊ ನೀವು ಕೂಡ ಇದಕ್ಕೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ, ಈ ರೀತಿ ಚಟ್ನಿನ ರೆಡಿ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ಸೂಪರಾಗಿ ಬಿಡ್ದಿ ತಟ್ಟೆ ಇಡ್ಲಿ ಜೊತೆಗಿನ ಚಟ್ನಿ ಹಾಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒರಿಜಿನಲ್ ಆದ ಇಡ್ಲಿ ರೆಸಿಪಿ, ಅದರಲ್ಲೂ ಎರಡೇ ಪದಾರ್ಥಗಳನ್ನ ಯೂಸ್ ಮಾಡಿರುವಂಥ ಇಡ್ಲಿ ರೆಸಿಪಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇ ಕೇಳಿ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಂಡಿರುವಂಥ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸೊ ನಾನು ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.